ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ನಾಳೆ ನಿಮ್ಮ ಕೆಮಿಸ್ಟ್ರಿ ಎಕ್ಸಾಮ್ ನಡೀಲಿಕ್ಕೆ ಹೋಗ್ತಾ ಇದೆ. ಸೊ ಆಲ್ರೆಡಿ ನಿಮಗೆ ಮಿಡ್ ಟರ್ಮ್ ಪೋರ್ಷನ್ ಗೊತ್ತಿದೆ ಅಂತ ಅನ್ಕೋತೇನೆ. ಸೊ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್ ಇನ್ ಪ್ರೀವಿಯಸ್ ಎಕ್ಸಾಮ್ಸ್, ಇನ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಆ್ಯಸ್ ವೆಲ್ ಆ್ಯಸ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ಸ್, ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸನ್ನು ಒಂದು ಸ್ವಲ್ಪ ನಾವು ಡಿಸ್ಕಸ್ ಮಾಡಲಿಕ್ಕೆ ಹೋಗೋಣ. ದಯವಿಟ್ಟು ವಿದ್ಯಾರ್ಥಿಗಳು ಪ್ರ್ಯಾಕ್ಟೀಸ್ ಮಾಡಬೇಕು ಆನ್ಸರ್ಸನ್ನು. ಓಕೆ, ಸೊ ಫಸ್ಟ್ ಚಾಪ್ಟರ್ ಬಂದುಬಿಟ್ಟು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಇದರಲ್ಲಿ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್ ಯಾವ್ಯಾವ ಅಂದರೆ ಎಕ್ಸಾಮ್ಸಲ್ಲಿ, ವೇಟ್ ಚಿಲ್ಡ್ರನ್, ಇಲ್ಲಿವೆ ನೋಡಿ. ಸೊ ಮಾಡೆಲ್ ಕ್ವೆಶನ್ ಪೇಪರ್ ಒನ್, ನಿಮಗೆ ತುಂಬ ಹೆಲ್ಪ್ ಆಗ್ತದೆ ಇದು ನೋಡಿ. ಫಸ್ಟ್ ಕ್ವೆಶನ್ ಏನಿದೆ ನೋಡಿ, ಸ್ಟ್ರೇಟ್ ಲಾ ಆಫ್ ಡೆಫಿನೈಟ್ ಪ್ರಾಪರ್ಟೀಸ್. ದೆನ್ ಸೆಕೆಂಡ್ ಕ್ವೆಶನ್, ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ಇನ್ 0.2500 ಗ್ರಾಮ್. ಇಫ್ ದ ಮಾಸ್ ಆಫ್ ಒನ್ ಮಾಲಿಕ್ಯುಲರ್ ವಾಟರ್ ಈಸ್ 18 ಅಟಾಮಿಕ್ ಮಾಸ್ ಯೂನಿಟ್, ವಾಟ್ ಈಸ್ ದ ಮಾಸ್ ಆಫ್ ಒನ್ ಮೋಲ್ ಆಫ್ ವಾಟರ್ ಮಾಲಿಕ್ಯೂಲ್ ನೋಡಿ. ನೆಕ್ಸ್ಟ್ ಥರ್ಡ್ ಕ್ವೆಶನ್, ದೆನ್ ಥರ್ಡ್ ಕ್ವೆಶನಲ್ಲಿ ಎ, ಥರ್ಡ್ ಕ್ವೆಶನಲ್ಲಿ ಬಿ, ಮೆನ್ಷನ್ ಟು ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ವಾಟ್ ಈಸ್ ಎಂಪೆರಿಕಲ್ ಫಾರ್ಮುಲಾ, ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಕಾಂಪೌಂಡ್ ಹೂಸ್ ಎಂಪೆರಿಕಲ್ ಫಾರ್ಮುಲಾ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಆರ್ ದಿ ಸೇಮ್. ಇದು ಒಂದು ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಕ್ವೆಶನ್ಸ್ಗಳು. ಹಾಗಾದರೆ ಕಮಿಂಗ್ ಟು ಸೆಕೆಂಡ್ ಮಾಡೆಲ್ ಕ್ವೆಶನ್ ಪೇಪರ್, ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಡೆನ್ಸಿಟಿ. ದೆನ್ ಎ ಕಾಂಪೌಂಡ್ ಕಂಟೈನ್ಸ್ 4.07% ಆಫ್ ಹೈಡ್ರೋಜನ್, 24.27% ಆಫ್ ಕಾರ್ಬನ್ ಆ್ಯಂಡ್ 71.65% ಆಫ್ ಕ್ಲೋರಿನ್. ಇಟ್ಸ್ ಮೋಲಾರ್ ಮಾಸ್ ಈಸ್ 98.96. ಕ್ಯಾಲ್ಕುಲೇಟೆಡ್ಸ್ ಎಂಪೆರಿಕಲ್ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲೆ ಕಂಡುಹಿಡಬೇಕಂತೆ. ಥರ್ಡ್ ಕ್ವೆಶನ್, ಅದು ಕೂಡ ಮೋಲ್ ಫ್ರ್ಯಾಕ್ಷನ್ ಎಥನಾಲ್ ಅಂತಿದೆ. ನೆಕ್ಸ್ಟು ಇದರಲ್ಲಿ ಸಬ್ ಕ್ವೆಶನ್, ಹೌ ಆರ್ 2 ಮೋಲ್ ಎನ್ ಒ ಎಚ್ ಆ್ಯಂಡ್ 2 ಮೋಲಾರ್ ಎನ್ ಒ ಎಚ್ ಡಿಫ್ರೆಂಟ್ ಅಂತ ಕೇಳಿದ್ದಾರೆ. ಇದು ಸೆಕೆಂಡ್ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಕ್ವೆಶನ್ಸ್ಗಳು. ನೆಕ್ಸ್ಟ್ ಕಮಿಂಗ್ ಟು ಥರ್ಡ್ ಮಾಡೆಲ್ ಕ್ವೆಶನ್ ಪೇಪರ್ ಏನಿದೆ ನೋಡಿ, ವಾಟ್ ಈಸ್ ಲಿಮಿಟಿಂಗ್ ರೀ ಏಜೆಂಟ್ ಇನ್ ಎ ರಿಯಾಕ್ಷನ್, ಸ್ಟೇಟ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ರೈಟ್ ದ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್ಸ್ ಫಾರ್ ದ ಕಾಂಬುಷನ್ ಆಫ್ ಮೀಥೇನ್. ನೆಕ್ಸ್ಟು ಡಿಫೈನ್ ಮೋಲ್ ಫ್ರ್ಯಾಕ್ಷನ್, ಕ್ಯಾಲ್ಕುಲೇಟ್ ದ ಮಾಸ್ ಪರ್ಸೆಂಟ್ ಆಫ್ ಸಾಲ್ಯೂಟ್ ಇಫ್ 4 ಗ್ರಾಮ್ ಆಫ್ ಸಾಲ್ಯೂಟ್ ಇಸ್ ಡಿಸಾಲ್ವ್ ಇನ್ 18 ಗ್ರಾಮ್ ಆಫ್ ವಾಟರ್ ಅಂತಿದೆ. ಸೊ ಇವಿಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಇವು ಮಾಡೆಲ್ ಕ್ವೆಶನ್ ಪೇಪರ್ 3ಯಲ್ಲಿ ಇರತಕ್ಕಂಥ ಕ್ವೆಶನ್ಸ್ಗಳು. ನೆಕ್ಸ್ಟ್ ಮಾಡೆಲ್ ಕ್ವೆಶನ್ 4ಅಲ್ಲಿ ನೋಡಿ ಯಾವ ರೀತಿ ಕ್ವೆಶನ್ಸ್ ಇವೆ. ಮೊಲಾರಿಟಿ ಆಫ್ ಎ ಸೊಲ್ಯೂಷನ್, 5 ಲೀಟರ್ ಆಫ್ ಮಿಲ್ಕ್ ಇನ್ ಎ ಕ್ಯೂಬಿಕ್ ವಾಟರ್, 25 ಡಿಗ್ರಿ ಸೆಲ್ಸಿಯಸ್ ಇನ್ ಕೆಲ್ವಿನ್ ಅಂತ ಕೇಳಿದ್ದಾರೆ. ಇದು ಥರ್ಡ್ ಕ್ವೆಶನ್ನು. ಸೊ ಥರ್ಡ್ ಕ್ವೆಶನಲ್ಲಿ ಇದು ಫಸ್ಟ್, ಸೆಕೆಂಡ್, ಥರ್ಡ್ ಸಬ್ ಕ್ವೆಶನ್ಸು. ನೆಕ್ಸ್ಟು ಇದು ಬೀತ್ ಒಂದು, ಸ್ಟೇಟ್ ಅವೊಗಾಡ್ರೋಸ್ ಲಾ ಆ್ಯಂಡ್ ಹೌ ಮೆನಿ ಆಟಮ್ಸ್ ಆಫ್ ಹೈಡ್ರೋಜನ್ ಆರ್ ಪ್ರೆಸೆಂಟ್ ಇನ್ 1 ಮೋಲ್ ಆಫ್ ವಾಟರ್ ಅಂತ ಕೇಳಿದ್ದಾರೆ. ದಯವಿಟ್ಟು ವಿದ್ಯಾರ್ಥಿಗಳು ಇಷ್ಟು ಪ್ರಾಕ್ಟೀಸ್ ಮಾಡಿ. ಹಾಗಾದರೆ ನೆಕ್ಸ್ಟ್ ಮಾಡೆಲ್ಗೆ ಹೋಗೋದಾದರೆ ಇವು ಪ್ರೀವಿಯಸ್ ಇಯರ್ ಎಕ್ಸಾಮ್ ಕ್ವೆಶನ್ಸ್, ಇವು ದಯವಿಟ್ಟು ನೋಡಬೇಕು ವಿದ್ಯಾರ್ಥಿಗಳು. ಕಾಣ್ತಿದೆಯಲ್ಲ ವಿದ್ಯಾರ್ಥಿಗಳೇ, ಹಾಂ, ಇವು ಪ್ರೀವಿಯಸ್ ಇಯರಲ್ಲಿ ಕೇಳಿರ್ತಕ್ಕಂಥ ಎಕ್ಸಾಮ್ಸ್ ಕ್ವೆಶನ್ಸು ಇದೇ ಚಾಪ್ಟರ್ ಮೇಲೆ, ಫೆಬ್ರವರಿ 2013, ಎಸ್ ಹೌದಲ್ವಾ, ಮೇ 2013, ಎಸ್ ಎಸ್ ಆರ್ ನೋ ಚಿಲ್ಡ್ರನ್, ಎಸ್ ನೋಡಿ. ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ಗ್ಲೂಕೋಸ್ ಅಂತೆ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ನೆಕ್ಸ್ಟ್ ಫೆಬ್ರವರಿ 2014, ಆ ವರ್ಷದಲ್ಲಿ ಕೇಳಿರ್ತಕ್ಕಂಥ ಕ್ವೆಶನ್ಸ್ಗಳಿವೆಲ್ಲ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್. ಸೊ ಅಗೇನ್ 2014 ಮೇಯಲ್ಲಿ ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಅನ್ನಿಸ್ತದೆ ಇದು ಮೇಯಲ್ಲಿ. ಸೊ ಈ ರೀತಿ ಕ್ವೆಶನ್ಸ್ಗಳನ್ನು ಕೇಳಲಾಗಿದೆ. ಎಸ್ ಚಿಲ್ಡ್ರನ್, ಓಕೆ. ಸೊ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಎಕ್ಸಾಮ್, ಮತ್ತು ಫೆಬ್ರವರಿಗೆ ಬರೋಣ. 2015 ಮತ್ತು ಅವೇ ಕ್ವೆಶನ್ಸ್ ರಿಪೀಟ್ ಆಗ್ತಾ ಇದೆ ನೋಡಿ, ಹೌದಲ್ಲ. ನೆಕ್ಸ್ಟ್ 2015, 2016, ಮೇ 2016, ಎಸ್ ಮಾರ್ಚ್ 2017, ಎಸ್. ಇದು ಕಂಪ್ಲೀಟ್ ಕಾಣ್ತಾ ಇಲ್ಲ ಅಂತ ಅನ್ನಿಸ್ತದೆ ವಿದ್ಯಾರ್ಥಿಗಳಿಗೆ. ಈಗ ಕಾಣ್ತಿದ್ದಲ್ವಾ ವಿದ್ಯಾರ್ಥಿಗಳೇ, ಹ್ಞೂ ನೋಡಿ, 2015, ಮೇ 2015, ಫೆಬ್ರವರಿ 2016, ಮೇ 2016, ಮಾರ್ಚ್ 2017,
May 2017. ಇವು ಪ್ರೀವಿಯಸ್ ಇಯರ್ ಕ್ವಶನ್ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳು. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಸ್ಟ್ರಕ್ಚರ್ ಆಫ್ ಆಟಮ್. ಸ್ಟ್ರಕ್ಚರ್ ಆಫ್ ಆಟಮಲ್ಲಿ ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳಲಾಗಿದೆ, ಸ್ವಲ್ಪ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನಾವು ನೋಡೋಣ, ಮಾಡಲ್ಸ್ಗಳನ್ನು ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ. ಓಕೆ ಬನ್ನಿ, ಹಾಗಾದರೆ ಇಲ್ಲಿದೆ ನೋಡಿ ಮಾಡಲ್ಸ್ಗಳು, ಮಾಡಲ್ ಕ್ವಶನ್ ಪೇಪರ್ ಒನ್, ಹೌದಲ್ಲ, ಸ್ಟ್ರಕ್ಚರ್ ಆಫ್ ಆಟಮ್ ನೋಡಿ. ಫಸ್ಟ್ ಕ್ವಶನ್, ನೇಮ್ ದ ಫಂಡಮೆಂಟಲ್ ಪಾರ್ಟಿಕಲ್ ಆಫ್ ದ ಆಟಮ್, ಸ್ಟೇಟ್ ಹೈಸನ್ಬರ್ಗ್ ಅನ್ಸರ್ಟರಿ ಪ್ರಿನ್ಸಿಪಲ್ ಆ್ಯಂಡ್ ವೇವ್ ನಂಬರ್. ದೆನ್ ದಿಸ್ ಇಸ್ ಥರ್ಡ್ ಕ್ವಶನಲ್ಲಿ ಇದು ಏತ್ ಪಾರ್ಟು, ದೆನ್ ಇದು ಬೀತ್ ಪಾರ್ಟು, ಹೌದಲ್ಲ. ಸೊ ವಾಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಡಸ್ ಎಫೆಕ್ಟ್ ಸಪೋರ್ಟ್ ಪಾರ್ಟಿಕಲ್ ನೇಚರ್ ಆರ್ ವೇವ್ ನೇಚರ್ ಆಫ್ ಲೈಟ್, ಹೌದಲ್ವಾ. ದೆನ್ ಮಾಡಲ್ ಕ್ವಶನ್ ನಂಬರ್ ಟು, ಹೌ ಡಸ್ ಐಸೋಟೋಪ್ಸ್ ಆಫ್ ಎಲಿಮೆಂಟ್ ಡಿಫರ್ ಫ್ರಮ್ ಒನ್ ಅನದರ್, ನೇಮ್ ದ ಕ್ವಾಂಟಮ್ ನಂಬರ್. ದೆನ್ ರೈಟ್ ಎನಿ ತ್ರೀ ಪಾಸ್ಟುಲೇಟ್ಸ್ ಆಫ್ ಬೋರ್ಸ್ ಅಟಾಮಿಕ್ ಮಾಡಲ್, ಕ್ಯಾಲ್ಕುಲೇಟ್ಸ್ ಎನರ್ಜಿ ಅಸೋಸಿಯೇಟೆಡ್ ವಿತ್ ಫಿಫ್ತ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್. ಇದು ಸೆಕೆಂಡ್ ಮಾಡಲ್ ಕ್ವಶನ್ ಪೇಪರ್. ನೆಕ್ಸ್ಟ್ ಥರ್ಡ್ ಮಾಡಲ್ ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ಗಳು ಯಾವ ರೀತಿ ಇದೆ ನೋಡಿ, ನೋಡಬೇಕು ವಿದ್ಯಾರ್ಥಿಗಳು ದಯವಿಟ್ಟು ಅಬ್ಸರ್ವೇಷನ್ ಮಾಡಿ. ಎಸ್, ಫಾಲೋ ಮಾಡ್ತಾ ಇದ್ದೀರಲ್ಲ ವಿದ್ಯಾರ್ಥಿಗಳೇ. ಎಸ್, ಸೊ ಮಾಡಲ್ ಕ್ವಶನ್ ಪೇಪರ್ ತ್ರೀ ಇದು, ಕ್ಲಿಯರ್ ಇದೆ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಮಾಡಲ್, ಮಾಡಲ್ ಕ್ವಶನ್ ನಂಬರ್ ಫೋರನ್ನು ನೋಡೋಣ. ಏನಿದೆ ನೋಡಿ ಮಾಡಲ್ ಕ್ವಶನ್ ನಂಬರ್ ಫೋರಲ್ಲಿ ಯಾವ ರೀತಿ ಕ್ವಶನ್ಸ್ಗಳಿವೆ. ಇದು ಥರ್ಡ್ ಮಾಡಲಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳಿವು, ಸ್ವಲ್ಪ ನೋಡ್ಕೋಬೇಕು ವಿದ್ಯಾರ್ಥಿಗಳು. ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ ಫೋರ್ ನೋಡಿ, ಈ ರೀತಿ ಕ್ವಶನ್ಸ್ಗಳು ಬಂದಿವೆ. ಎಸ್, ಫಾಲೋ ಮಾಡ್ತಾ ಇದ್ದೀರಲ್ಲ ವಿದ್ಯಾರ್ಥಿಗಳೇ. ಎಸ್, ವೆರಿ ಗುಡ್. ಹಾಗಾದರೆ ಸ್ಟ್ರಕ್ಚರ್ ಆಫ್ ಆಟಮ್ ಚಾಪ್ಟರ್ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮ್ ಕ್ವಶನ್ಸ್ ಯಾವ ರೀತಿ ಇವೆ ನೋಡಿ. ವಿಚ್ ಐಸೋಟೋಪ್ ಆಫ್ ಹೈಡ್ರೋಜನ್ ಕಂಟೆಂಟ್ ಟು ನ್ಯೂಟ್ರಾನ್ಸ್, 2013 ಇದು. ರೈಟ್ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್, ಎಫ್ ಬ್ಲಾಕ್. ಥರ್ಡ್ ಕ್ವಶನ್, ಫೋರ್ತ್ ಕ್ವಶನ್, ಫಿಫ್ತ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಸಿಕ್ಸ್ತ್ ಕ್ವಶನ್. ಮೇ 2013 ಇರತಕ್ಕಂಥ ಕ್ವಶನ್ಸ್ಗಳಿವು. 1 marks, 2 marks, 4 marks, 1 marks, 4 marks, 1 marks, ಹೌದಲ್ಲ. ನೆಕ್ಸ್ಟ್ 2014, ಅಗೇನ್ February 2014, ಡಾಲ್ಟನ್ ಅಟೋಸಮಿಕ್ ಥಿಯರಿ, ಸ್ಟೇಟ್ ಹೈಸನ್ಬರ್ಗ್ ಪ್ರಿನ್ಸಿಪಲ್, ಲಿಮಿಟೇಷನ್ಸ್ ಆಫ್ ಬೋರ್ಸ್ ಥಿಯರಿ, ಸ್ಟೇಟ್ ಪಾಲೀಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್. 2014 ಕ್ವಶನ್ ಪೇಪರ್. ನೆಕ್ಸ್ಟ್, ವಾಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕ್ಯಾನ್ ಆಕ್ಯುಪೈ ಇನ್ ಎನ್ ಇಸ್ ಈಕ್ವಲ್ ಟು 3 shell? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀ ಎಂದಿದ್ದಾರೆ, ಬಿಟ್ವೀನ್ 4 up and 6 orbits, ವಿಚ್ ಹ್ಯಾಸ್ ಲೋವರ್ ಎನರ್ಜಿನ್ ಕೇಳಿದ್ದಾರೆ. ಸೊ ನೆಕ್ಸ್ಟ್ 2014 ಬನ್ನಿ, ಮೇ 2014 3 marks, 2 marks, 3 marks, 2 marks, ಈ ರೀತಿ ಕ್ವಶನ್ಸ್ಗಳು ಬಂದಿವೆ ನೋಡಿ. ಅವೇ ಕ್ವಶನ್ಸ್ಗಳು ಪದೇ ಪದೇ ರಿಪೀಟ್ ಆಗ್ತಾ ಇವೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 2015 ಬನ್ನಿ, ಈಗ ನೋಡಿ ಅದೇ ಕ್ವಶನ್ಸ್ಗಳೀಗ ರಿಪೀಟ್ ಆಗ್ತಾ ಇವೆ, ಸೇಮ್ ಕ್ವಶನ್ಸ್ ನೋಡಿ. ಸ್ಟೇಟ್ ಪಾಲೀಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್, ಹೌದಲ್ವಾ. ಬೋರ್ಸ್ ಮಾಡಲ್ ಆಫ್ ಹೈಡ್ರೋಜನ್ ಆಟಮ್, 3 postulates ಬರೀಬೇಕಂತೆ. ಸೊ ಹಾಗಾದರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಅಗೇನ್ ಮೇ 2015, February 2016, ಯಾವ ರೀತಿ ಕ್ವಶನ್ಸ್ಗಳು ಬಂದಿವೆ ನೋಡಿ. ವಾಟ್ ಈಸ್ ಆ್ಯನ್ ಆರ್ಬಿಟಲ್, ರೈಟ್ ಎನಿ 4 postulates ಆಫ್ ಬೋರ್ಸ್ ಥಿಯರಿ, ಮತ್ತೆ ಪಾಸ್ಟುಲೇಟ್ಸ್ ಕೇಳಿದ್ದಾರೆ, ಹೂ ಡಿಸ್ಕವರ್ಡ್ ನ್ಯೂಟ್ರಾನ್ ಅಂತ ಕೇಳಿದ್ದಾರೆ, ಹೈಸನ್ಬರ್ಗ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್. ಅದೇ ಕ್ವಶನ್ಸ್ಗಳು ಪದೇ ಪದೇ ರಿಪೀಟ್ ಆಗ್ತಾ ಇವೆ, ಅದಕ್ಕೋಸ್ಕರ ಹೇಳ್ತಾ ಇರೋದು ದೀಸ್ ಆಲ್ ಆರ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಬನ್ನಿ, ಹಾಗಾದರೆ ಮೇ 2016 ಬನ್ನಿ ವಿದ್ಯಾರ್ಥಿಗಳು. ಮೇ 2016 ಯಾವ ರೀತಿ ಕ್ವಶನ್ಸ್ಗಳಲ್ಲಿ ಕೇಳಿದ್ದಾರೆ ನೋಡಿ. ರೈಟ್ ರಡ್ಬರ್ಗ್ಸ್ ಇಕ್ವೇಷನ್, ದೆನ್ ಪೌಲೀಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್, ಡಿಬ್ರಾಯ್ಸ್ ಇಕ್ವೇಷನ್, ಮತ್ತು ಈ ರೀತಿ ಕ್ವಶನ್ಸ್ಗಳು ಕೇಳಲಾಗಿದೆ. February 2017 ಕ್ವಶನ್ ಪೇಪರ್ ಅದಿದು. 1 marks, 2 marks, 2 marks. ಅದೇ ಸಪ್ಲಿಮೆಂಟ್ರಿ ಎಕ್ಸಾಮ್ ಮೇ 2017. ಹಾಗೆ ನೋಡಿಲ್ಲಿ ಕ್ವಶನ್ಸ್ಗಳು ಮತ್ತೆ ರಿಪೀಟ್ ಆಗ್ತಾ ಇವೆ ನೋಡಿ ವಿದ್ಯಾರ್ಥಿಗಳು, ಹೌದಲ್ವಾ. ಎಸ್, ಸೊ ಹಾಗಾದರೆ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ನೆಕ್ಸ್ಟ್ ಚಾಪ್ಟರ್ ಬಂದುಬಿಟ್ಟು ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪಿರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್, ಒರಿಜಿನ್ ಆಫ್ ಪಿರಿಯಾಡಿಕ್ ಟೇಬಲ್, ಹೌದಾ. ಎಸ್, ಈ ಥರ್ಡ್ ಚಾಪ್ಟರಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ಕೇಳಲಾಗಿದೆ, ಮಾಡಲ್ ಕ್ವಶನ್ ಪೇಪರಲ್ಲಿ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ, ಸ್ವಲ್ಪ ಡಿಸ್ಕಸ್ ಮಾಡೋಣ ಬನ್ನಿ ವಿದ್ಯಾರ್ಥಿಗಳು. ಎಸ್, ಇಲ್ಲಿದೆ ನೋಡಿ ಮಾಡಲ್ ಕ್ವಶನ್ ಪೇಪರ್ 1.
ನೋಡಿ ಮಾಡೆಲ್ ಕ್ವಶನ್ ಪೇಪರ್ ಒನ್ನಲ್ಲಿ ಯಾವ ರೀತಿ ಕ್ವಶನ್ಸ್ಗಳಿವೆ ನೋಡ್ಕೋಬೇಕು ವಿದ್ಯಾರ್ಥಿಗಳು. ಮಾಡೆಲ್ ಕ್ವಶನ್ ಪೇಪರ್ ಒನ್, ಮಾಡೆಲ್ ಕ್ವಶನ್ ಪೇಪರ್ ಒನ್, ಮಾಡೆಲ್ ಕ್ವಶನ್ ಪೇಪರ್ ಟೂ, ಮಾಡೆಲ್ ಕ್ವಶನ್ ಪೇಪರ್ ತ್ರೀ, ಮಾಡೆಲ್ ಕ್ವಶನ್ ಪೇಪರ್ ಫೋರ್. ಎಸ್, ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಟೆಲಿಂಗ್ ಚಿಲ್ಡ್ರನ್? ಇವಿಷ್ಟು ದಯವಿಟ್ಟು ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಬೇಕು ಎಲ್ಲ ಕ್ವಶನ್ಸನ್ನು. ನೋಡಿ ಹೇಗಿವೆ ನೋಡಿ. ಹೌ ಡಸ್ ದ ಅಟಾಮಿಕ್ ರೇಡಿಯಸ್ ವೇರಿ ಡೌನ್ ಎ ಗ್ರೂಪ್ ಇನ್ ಅ ಪಿರಿಯಾಡಿಕ್ ಟೇಬಲ್ ಅಮಾಂಗ್ ಎನ್ ಸಿ ಯು ಆರ್ ಎನ್ ಎನ್ ಯು ಐಡೆಂಟಿಫೈ ದ ಎಲಿಮೆಂಟ್ ದ್ಯಾಟ್ ಬಿಲಾಂಗಿಂಗ್ಸ್ ಟು ಡಿ ಬ್ಲಾಕ್ ಆ್ಯಂಡ್ ಆಕ್ಟನಾಯ್ಡ್ ದೆನ್ ರೀಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಇವು. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್, ಪ್ರೀವಿಯಸ್ ಇಯರ್ ಎಕ್ಸಾಮ್ ಕ್ವಶನ್ಸ್ ಈ ಚಾಪ್ಟ್ರಲ್ಲಿ ಯಾವ ರೀತಿ ಕೇಳಿದ್ದಾರೆ. ಪ್ರೀವಿಯಸ್ ಇಯರ್ ಎಕ್ಸಾಮ್ ಕ್ವಶನ್ಸ್ ನೋಡಿ. ಫೆಬ್ರವರಿ 2013ನಲ್ಲಿ ವಿಚ್ ಆಲ್ಕಲಿ ಮೆಟಲ್ ಹ್ಯಾಸ್ ಅ ಹೈಯೆಸ್ಟ್ ಅಯೋನೈಸೇಷನ್ ಎನರ್ಜಿ? ಸೆಕೆಂಡ್ ಕ್ವಶನ್, ಹೌ ಡಸ್ ಫಾಲೋವಿಂಗ್ ಫ್ಯಾಕ್ಟರ್ಸ್ ಅಫೆಕ್ಟ್ ದ ಅಯೋನೈಸೇಷನ್ ಎನರ್ಜಿ? ನೇಮ್ ದ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಹ್ಯಾಲೋಜನ್. ಹೌದಾ? ನೆಕ್ಸ್ಟ್, ಮೇ 2013ಗೆ ಬನ್ನಿ ವಿದ್ಯಾರ್ಥಿಗಳೇ. ಮೆನ್ಷನ್ ಎನಿ ಟೂ ಫ್ಯಾಕ್ಟರ್ಸ್ ದಟ್ ಎಫೆಕ್ಟ್ ಎಲೆಕ್ಟ್ರಾನ್ ಅಫಿನಿಟಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಇನ್ ಟು ಟೂ ಡಿಫ್ರೆಂಟ್ ಬ್ಲಾಕ್ಸ್ ಇನ್ ಪಿರಿಯಾಡಿಕ್ ಟೇಬಲ್. ಸ್ಟೇಟ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಸೊ ಕಮಿಂಗ್ ಟು ಫೆಬ್ರವರಿ 2014, ಮತ್ತೆ ನೋಡಿ ಸ್ಟೇಟ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಮತ್ತೆ ಇದೊಂದು ಕೇಳಿದ್ದಾರೆ. ಮೇ 2014, ಎಸ್, ಫೆಬ್ರವರಿ 2014, ಮೇ 2014, ಫೆಬ್ರವರಿ 2015 ಆ್ಯಂಡ್ ಮೇ 2015, ಈ ರೀತಿಯಾಗಿ ಕ್ವಶನ್ಸ್ಗಳನ್ನು ಕೇಳಲಾಗಿದೆ ವಿದ್ಯಾರ್ಥಿಗಳೇ. ಹಾಗಾದರೆ ನಿಮಗೊಂದು ಐಡಿಯಾ ಬಂದಿರ್ಬೋದಲ್ಲ ಯಾವ ರೀತಿ ಕ್ವಶನ್ಸ್ ಬರ್ತಾವಂತಂದು. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್, ನೆಕ್ಸ್ಟ್ಗೆ ಹೋಗೋಣ. ಹಾಗಾದರೆ ಬನ್ನಿ ಫೆಬ್ರವರಿ 2016, ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳೇ ಇದೇ ಚಾಪ್ಟರು. ಫೆಬ್ರವರಿ 2016, ಹೌ ಮೆನಿ ಪಿರಿಯಡ್ಸ್ ಆರ್ ದೇರ್ ಇನ್ ಪಿರಿಯಾಡಿಕ್ ಟೇಬಲ್? ಎಕ್ಸ್ಪ್ಲೇನ್ ಕ್ಲಾಸಿಫಿಕೇಶನ್ ಆಫ್ ಎಸ್ ಪಿ ಡಿ ಬ್ಲಾಕ್ ದೆನ್ ಸ್ಟೇಟ್ ಮಾಡರ್ನ್ ಪಿರಿಯಾಡಿಕ್ ಲಾ 2017ನಲ್ಲಿ ಮತ್ತು ಮೇ 2017ನಲ್ಲಿ ಈ ರೀತಿ ಕ್ವಶನ್ಸ್ಗಳನ್ನು ಕೇಳಲಾಗಿದೆ. ಐ ಹೋಪ್ ಯು ಆರ್ ಗೆಟ್ಟಿಂಗ್ ಯಾವ ರೀತಿ ಕ್ವಶನ್ಸ್ಗಳು ಬರ್ತಾವಂತ ನಿಮಗೊಂದು ಐಡಿಯಾ ಬಂದಿರ್ಬೋದು. ಓಕೆ, ಎಸ್, ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಸ್ಟೇಟ್ ಆಫ್ ಮ್ಯಾಟರ್, ಹೌದಲ್ಲ, ನೆಕ್ಸ್ಟ್ ಚಾಪ್ಟರ್ ಯಾವುದು? ಸ್ಟೇಟ್ ಆಫ್ ಮ್ಯಾಟರ್. ಸ್ಟೇಟ್ ಆಫ್ ಮ್ಯಾಟ್ರಲ್ಲಿ ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳಲಾಗಿದೆ ಬನ್ನಿ. ಹಾಗಾದರೆ ಮಾಡೆಲ್ ಕ್ವಶನ್ ಪೇಪರ್ ಒನ್, ಸ್ಟೇಟ್ ಚಾರ್ಜ್ ಲಾ, ಗಿವ್ ದ ರಿಲೇಷನ್ ಬಿಟ್ವೀನ್ ಮಾಲಿಕ್ಯುಲರ್ ಮಾಸ್ ಆ್ಯಂಡ್ ಡೆನ್ಸಿಟಿ, ರೈಟ್ ತ್ರೀ ಪಾಸ್ಟುಲೇಟ್ಸ್ ಆಫ್ ಕೈನೆಟಿಕ್ ಥಿಯರಿ, ಟೂ ಗ್ಯಾಸಸ್ ಎ ಆ್ಯಂಡ್ ಬಿ ಕ್ರಿಟಿಕಲ್ ಟೆಂಪ್ರೇಚರ್ ಅಂತ ಕೊಟ್ಟು ಏನೋ ಕ್ಯಾಲ್ಕುಲೇಷನ್ ಮಾಡಂದಿದ್ದಾರೆ ವಿದ್ಯಾರ್ಥಿಗಳೇ. ಮಾಡೆಲ್ ಕ್ವಶನ್ ಪೇಪರ್ ಟೂವಲ್ಲಿ ಇರತಕ್ಕಂಥ ಕ್ವಶನ್ಸು, ಬಿಟ್ವೀನ್ ಸಿ ಒ ಆ್ಯಂಡ್ ಸಿ ಒ ಟು ವಿಚ್ ಡಿಫ್ಯೂಸಸ್ ಫಾಸ್ಟರ್ ಅಂತೆ. ನೆಕ್ಸ್ಟ್ ಮಾಡೆಲ್ ಕ್ವಶನ್ ನಂಬರ್ ತ್ರೀ, ಹೌದಲ್ಲ, ವಾಟ್ ಈಸ್ ದ ಎಫೆಕ್ಟ್ ಆಫ್ ಟೆಂಪ್ರೇಚರ್ ಆನ್ ವಿಸ್ಕೋಸಿಟಿ ಆಫ್ ಲಿಕ್ವಿಡ್ಸ್, ಡಿರೈವ್ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಯೂಸಿಂಗ್ ಗ್ಯಾಸಸ್ ಲಾ. ಯು ಎ ಆ್ಯಂಡ್ ಬಿ, ಆರ್ ಯು ಫಾಲೋವಿಂಗ್ ಚಿಲ್ಡ್ರನ್? ಮಾಡೆಲ್ ಕ್ವಶನ್ ಪೇಪರ್ ಒನ್, ಮಾಡೆಲ್ ಕ್ವಶನ್ ಪೇಪರ್ ಟು, ಮಾಡೆಲ್ ಕ್ವಶನ್ ಪೇಪರ್ ತ್ರೀ. ಕ್ಲಿಯರ್ ಇದೆಯಲ್ಲ ವಿದ್ಯಾರ್ಥಿಗಳೇ? ಎಸ್. ನೆಕ್ಸ್ಟ್ ಮತ್ತೆ ಮುಂದೆ ಹೋಗೋಣ. ಸ್ಟೇಟ್ ಆಫ್ ಮ್ಯಾಟರ್ ಚಾಪ್ಟರೇ ಇನ್ನೂ ಮುಗಿದಿಲ್ಲ, ಸ್ಟೇಟ್ ಆಫ್ ಮ್ಯಾಟರ್ ಚಾಪ್ಟರು. ಮಾಡೆಲ್ ಕ್ವಶನ್ ಪೇಪರ್ ಫೋರನ್ನು ನೋಡಬೇಕು ವಿದ್ಯಾರ್ಥಿಗಳು ಯಾವ ರೀತಿ ಕ್ವಶನ್ಸ್ ಇವೆ ನೋಡಿ ಮಾಡೆಲ್ ಕ್ವಶನ್ ಪೇಪರ್ ಫೋರಲ್ಲಿ. ಎಸ್, ವಾಟ್ ಟೈಪ್ ಆಫ್ ವಾಂಡರ್ ವಾಲ್ಸ್ ಫೋರ್ಸಸ್ ಎಕ್ಸಿಸ್ಟ್ ಬಿಟ್ವೀನ್ ಎಚ್ ಸಿ ಎಲ್ ಮಾಲಿಕ್ಯೂಲ್ಸ್? ರೈಟ್ ವಾಂಡರ್ ವಾಲ್ಸ್ ಇಕ್ವೇಷನ್ ಫಾರ್ ಒನ್ ಮೋಲ್ ಆಫ್ ಗ್ಯಾಸ್, ನೇಮ್ ಎನಿ ಟೂ ಟರ್ಮ್ಸ್ ಇನ್ ಇಟ್. ಹಾಗಾದರೆ ಡಿಫೈನ್ ಟರ್ಮ್ಸ್ ಕೇಳಿದ್ದಾರೆ ನೋಡಿ, ವೇಪರ್ ಪ್ರೆಷರ್, ಕ್ರಿಟಿಕಲ್ ಟೆಂಪ್ರೇಚರು, ಬಾಯ್ಲ್ ಟೆಂಪ್ರೇಚರ್ ಆಫ್ ಗ್ಯಾಸ್, ಮತ್ತು ಈ ಕ್ವಶನ್ ಕೇಳಿದ್ದಾರೆ, ಕ್ಯಾಲ್ಕುಲೇಷನ್ ಮಾಡಂದಿದ್ದಾರೆ. ಹೌದಾ, ಇದು ಮಾಡೆಲ್ ಕ್ವಶನ್ ಪೇಪರ್ ಆಯಿತು. ಈಗ ಪ್ರೀವಿಯಸ್ ಇಯರ್ ಎಕ್ಸಾಮ್ಸಲ್ಲಿ ಯಾವ ರೀತಿ ಬಂದಿವೆ? ಫೆಬ್ರವರಿ 2013 ಇದು, ಹೌದಲ್ಲ. ವಿಚ್ ಗ್ಯಾಸ್ ಲಾ ರೀಪ್ರೆಸೆಂಟ್ ಸ್ಟೇಟ್ಮೆಂಟ್ ಪಿ ವಿ ಈಸ್ ಈಕ್ವಲ್ ಟು ಕಾನ್ಸ್ಟಂಟ್ ಎಟ್ ಕಾನ್ಸ್ಟಂಟ್ ಟೆಂಪರೇಚರ್ ಅಂತೆ? ಡಿರೈವ್ ದ ರಿಲೇಷನ್ ಬಿಟ್ವೀನ್ ಡೆನ್ಸಿಟಿ ಆ್ಯಂಡ್ ಮೋಲಾರ್ ಮಾಸ್ ಆಫ್ ಗ್ಯಾಸಿಯಸ್ ಸಬ್ಸ್ಟೆನ್ಸ್. ಸ್ಟೇಟ್ ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್, ರೈಟ್ ತ್ರೀ ಪಾಸಿಟಿವ್ಸ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಆ್ಯಂಡ್ ಫಿಫ್ತ್ ಕ್ವಶನ್. ನೋಡಿ ಅವೇ ಕ್ವಶನ್ಸು ಪದೇ ಪದೇ ರಿಪೀಟ್ ಆಗ್ತಾ ಇವೆ ವಿದ್ಯಾರ್ಥಿಗಳೇ. ಹಾಗಾದರೆ ಮಾಡೆಲ್ ಕ್ವಶನ್ ಪೇಪರ್ ಮೇ 2013ನ ನೋಡಬೇಕು. ರೈಟ್ ವಾಂಡರ್ವಾಲ್ಸ್ ಇಕ್ವೇಷನ್ ಫಾರ್ ಒನ್ ಮೋಲ್ ಆಫ್ ಐಡಿಯಲ್ ಗ್ಯಾಸ್, ಸ್ಟೇಟ್ ಬಾಯ್ಸ್ ಲಾ,
Next, postulates of kinetic theory of gases give value of gas constant R in SI units. Most frequently repeated questions. 2014 February. ಮತ್ತೆ ನೋಡಿ, ಮತ್ತೆ ಅದೇ ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇವೆ ನೋಡಿ. ಹೌದಲ್ಲ, ಐಡಿಯಾ ಬಂದಿರ್ಬೋದಲ್ಲ ನಿಮಗೆ ಈಗ ಏನೇನು ಓದಬೇಕಂತಂದು ವಿದ್ಯಾರ್ಥಿಗಳಿಗೆ. ನೆಕ್ಸ್ಟ್ ಮೇ 2014 ನೋಡಿ, ಕ್ವಶನ್ಸ್ಗಳು ಈ ರೀತಿ ಇವೆ, ಅವೇ ಇವೆ ನೋಡಿ ಕ್ವಶನ್ಸ್. ಮತ್ತೆ ವಾಪಸ್ಸು ಅವೇ ಕೇಳ್ತಾ ಇದ್ದಾರೆ. ಮೆನ್ಷನ್ ಎನಿ ತ್ರೀ ಪಾಸ್ಟುಲೇಟ್ಸ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಇದಂತೂ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಇದು. ಹೌದಾ, ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಫೆಬ್ರವರಿ 2015ಗೆ ಬರೋಣ. ಫೆಬ್ರವರಿ 2015ಅಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ ನೋಡಿ, ನೀವೇ ಹೇಳ್ತೀರಿ ನೋಡಿ. ಗಿವ್ ದ ಮ್ಯಾಥಮೆಟಿಕ್ ಫಾರ್ಮ್ ಆಫ್ ಬಾಯ್ಸ್ ಲಾ, ಸ್ಟೇಟ್ ಚಾರ್ಜ್ ಲಾ, ಗಿವ್ ದ ರಿಲೇಷನ್ ಬಿಟ್ವೀನ್ ಮಾಲಿಕ್ಯುಲರ್ ಮಾಸ್ ಆ್ಯಂಡ್ ಡೆನ್ಸಿಟಿ ಆಫ್ ಗ್ಯಾಸಸ್. ನೋಡಿ, ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್. ಫೋರ್ ಪಾಸ್ಟುಲೇಟ್ಸ್ ಆಫ್ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸಸ್, ಡಿಫೈನ್ ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್. ಎಸ್. ಸೊ ನೆಕ್ಸ್ಟ್ ಮೇ 2015. ಮತ್ತು ಇದೇನೋ ಇದು ಕ್ವಶನ್, ಇದು ಫಿಕ್ಸ್ ಅಂತ ಅನ್ನಿಸ್ತದೆ. ಇದು ರೈಟ್ ಎನಿ ಫೋರ್ ಅಸಂಪ್ಷನ್ಸ್ ಆಫ್ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸಸ್. ನೆಕ್ಸ್ಟ್ ಫೆಬ್ರವರಿ 2016, ಮತ್ತೆ ಚಾರ್ಲ್ಸ್ ಲಾ. ಹೌದಲ್ಲ, ಮೇ 2016 ಕ್ವಶನ್ಸ್. ವಾಟ್ ಈಸ್ ಆನ್ ಐಡಿಯಲ್ ಗ್ಯಾಸ್? ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಗೇ ಲೂಸೆಕ್ ಲಾ, ಪಾಸ್ಟುಲೇಟ್ಸ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಮತ್ತೆ ಕ್ವಶನ್ಸ್ ರಿಪೀಟ್ ಆಗಿದೆ. ಫೆಬ್ರವರಿ 2017, ಮೇ 2017 ನೋಡಿ, ಅಬ್ಸರ್ವೇಷನ್ ಮಾಡಬೇಕು ವಿದ್ಯಾರ್ಥಿಗಳು ನೋಡಿಲಿ. ಮತ್ತೆ ಎಕ್ಸ್ಪ್ರೆಷನ್ ಫಾರ್ ಚಾರ್ಲ್ಸ್ ಲಾ ಅಂತೆ, ಅವಗಾಡ್ರೋಸ್ ಲಾ, ವಾಟ್ ಈಸ್ ಕ್ರಿಟಿಕಲ್ ಟೆಂಪ್ರೇಚರ್? ಎಸ್, ಮೇ 2017 ಐಡಿಯಲ್ ಗ್ಯಾಸ್, ಸ್ಟೇಟ್ ಡಾಲ್ಟನ್ಸ್ ಲಾ, ಅಗೇನ್ ರೈಟ್ ತ್ರೀ ಪಾಸ್ಟುಲೇಟ್ಸ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ವೈ ರಿಯಲ್ ಗ್ಯಾಸಸ್ ಡೇವಿಯೇಟೆಡ್ ಫ್ರಮ್ ಐಡಿಯಲ್ ಬಿಹೇವಿಯರ್? ಎಸ್. ಹಾಗಾದರೆ ನೆಕ್ಸ್ಟ್ ಹೋಗೋಣ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಇರೋ ಚಾಪ್ಟರ್ ಯಾವುದಂದರೆ ಥರ್ಮೋಡೈನಮಿಕ್ಸ್. ಹಾಗಾದರೆ ಥರ್ಮೋಡೈನಮಿಕ್ಸಲ್ಲಿ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸನ್ನು ನೋಡೋಣ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಏನೇನಿವೆ ನೋಡೋಣ. ಸೊ ಮಾಡಲ್ ಕ್ವಶನ್ ಪೇಪರ್ 1 ಕಾಣ್ತಿದೆಯಲ್ಲ ಎಲ್ಲ ವಿದ್ಯಾರ್ಥಿಗಳಿಗೂ, ಐ ಥಿಂಕ್ ಒಂದು ಸ್ವಲ್ಪ ಕಾಣ್ತಾ ಇಲ್ಲ ಅಂತ ಅನ್ನಿಸ್ತದೆ. ಓಕೆ, ಈಗ ನೋಡಿ. ಎಸ್, ಮಾಡಲ್ ಕ್ವಶನ್ ಪೇಪರ್ 1 ಯಾವ ಚಾಪ್ಟರ್ ವಿದ್ಯಾರ್ಥಿಗಳಿದು? ಥರ್ಮೋಡೈನಮಿಕ್ಸ್. ಹೌದು, ಥರ್ಮೋಡೈನಮಿಕ್ಸ್ ಚಾಪ್ಟರ್ ಫಿಸಿಕ್ಸಲ್ಲೂ ಬರ್ತದೆ, ಕೆಮಿಸ್ಟ್ರಿಯಲ್ಲೂ ಬರ್ತದೆ. ಹೌದಲ್ಲ, ನೋಡಿ. ವಾಟ್ ಈಸ್ ದ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಇಫ್ 10 joule ಆಫ್ ಹೀಟ್ ಇಸ್ ಸಪ್ಲೈಡ್ ಇಟ್, 15 joule ಆಫ್ ವರ್ಕ್ ಇಸ್ ಡನ್ ಬೈ ಇಟ್? ಫಸ್ಟ್ ಕ್ವಶನ್, ಇದು ಸೆಕೆಂಡ್ ಕ್ವಶನ್, ಆ್ಯಂಡ್ ಥರ್ಡ್ ಕ್ವಶನ್. ಥರ್ಡ್ ಕ್ವಶನ್ ಆಗಿದೆ ನೋಡಿ, ವಾಟ್ ಈಸ್ ಅ ಸ್ಪಾಂಟೇನಿಯಸ್ ಪ್ರಾಸೆಸ್ ಫಾರ್ ಇಕ್ವೇಷನ್ ಎ ಪ್ಲಸ್ 2bc ಕ್ಯಾಲ್ಕುಲೇಟ್ ಟೆಂಪ್ರೇಚರ್ ಅಂತ ಕೇಳಿದ್ದಾರೆ. ಡಿಫೈನ್ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ವೇಪರೈಸೇಷನ್, ರೈಟ್ ಥರ್ಮೋಕೆಮಿಕಲ್ ಇಕ್ವೇಷನ್ ಫಾರ್ ವೇಪರೈಸೇಷನ್ ಆಫ್ ಎಥನಾಲ್. ಮಾಡಲ್ ಕ್ವಶನ್ ಪೇಪರ್ 1ಅಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳು. ಹೌದಾ, ಹಾಗಾದರೆ ನೆಕ್ಸ್ಟ್ ಮಾಡಲ್ಗೆ ಹೋಗೋಣ ವಿದ್ಯಾರ್ಥಿಗಳೇ, ಬನ್ನಿ. ಹಾಂ, ಮಾಡಲ್ ಕ್ವಶನ್ ಪೇಪರ್ 1ಅಲ್ಲಿ ಇರ್ತಕ್ಕಂಥ ಮತ್ತೊಂದು ಕ್ವಶನ್ ಇದು. ಅಸೈನ್ ದ ಸೈನ್ಸ್ ಆಫ್ ಡೆಲ್ಟಾ ಎಚ್ ಆ್ಯಂಡ್ ಡೆಲ್ಟಾ ಎಸ್ ಅಂತೆ, ಅದರಲ್ಲಿ ಕಂಟಿನ್ಯೂ ಆಗಿದೆ ಇದು. ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ 2 ಕ್ವಶನ್ಸನ್ನು ನೋಡ್ಕೋಬೇಕು ವಿದ್ಯಾರ್ಥಿಗಳು. ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ 3 ಮಾಡಲ್ ಕ್ವಶನ್ ಪೇಪರ್ 2 ಆ್ಯಂಡ್ 3, ಲುಕ್ ಆ್ಯಟ್ ದಿ ಕ್ವಶನ್ಸ್, ಲುಕ್ ಆ್ಯಟ್ ದಿ ಡಿಫಿಕಲ್ಟಿ ಲೆವೆಲ್. ಸೊ ಹೌ ಮೆನಿ ಕ್ವಶನ್ಸ್ ಆರ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ನಿಮ್ಗೆ ಗೊತ್ತಾಗ್ತದೆ ನೋಡಿ ವಿದ್ಯಾರ್ಥಿಗಳೇ, ನಿಮಗೊಂದು ಐಡಿಯಾ ಬರ್ತದೆ. ಹೌದಲ್ಲ, ಮಾಡಲ್ ಕ್ವಶನ್ ಪೇಪರ್ 2 ಆ್ಯಂಡ್ ಮಾಡಲ್ ಕ್ವಶನ್ ಪೇಪರ್ 3. ಎಸ್, ಓಕೆ. ಸೊ ಕಮಿಂಗ್ ಟು ಮಾಡಲ್ ಕ್ವಶನ್ ಪೇಪರ್ 4, ಅಬ್ಸರ್ವೇಷನ್ ಮಾಡ್ತಾ ಇದ್ದೀರಲ್ಲ ನೋಡಿ. ಮಾಡಲ್ ಕ್ವಶನ್ ಪೇಪರ್ 4ಅಲ್ಲಿ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಡೆಲ್ಟಾ ಎಚ್ ಆ್ಯಂಡ್ ಡೆಲ್ಟಾ ಯು ಫಾರ್ ದ ರಿಯಾಕ್ಷನ್ ಕೇಳಿದ್ದಾರೆ. ಅಗೇನ್ ಮತ್ತೆ ಇಲ್ಲಿ ಥರ್ಡ್ ಕ್ವಶನ್ ನೋಡಿ, ಡಿಫೈನ್ ಲೈಟಾಸ್ ಎಂಥಾಲ್ಪಿ, ರೈಟ್ ಬಾರ್ನ್ ಹ್ಯಾಬಸ್ ಸೈಕಲ್ ಫಾರ್ ದ ಲೈಟಾಸ್ ಎಂಥಾಲ್ಪಿ ಫಾರ್ NaCl ಅಂತೆ. ಇದರಲ್ಲಿ ಸಬ್ ಕ್ವಶನ್ನು, ಡಿಫೈನ್ ದ ಟರ್ಮ್ ಎಂಟ್ರಾಫಿ, ವಾಟ್ ಹ್ಯಾಪನ್ಸ್ ಟು ಎಂಟ್ರಾಫಿ ವೆನ್ ಐಸ್ ಮೆಲ್ಟ್ಸ್ ಟು ಲಿಕ್ವಿಡ್ ವಾಟರ್ ಅಂತ ಕೇಳಿದ್ದಾರೆ. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ಕಮಿಂಗ್ ಟು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ಸ್ ಕ್ವಶನ್ಸನ್ನು ನೋಡೋಣ. ಕಾಣ್ತಾ ಇದೆಯಲ್ಲ ಎಲ್ಲರಿಗೂ, ಪ್ರೀವಿಯಸ್ ಇಯರ್ಸ್ ಎಕ್ಸಾಮ್ ಕ್ವಶನ್ಸ್ ಥರ್ಮೋಡೈನಮಿಕ್ಸ್. ಫೆಬ್ರವರಿ 2013, ವಾಟ್ ಹ್ಯಾಪನ್ಸ್ ಟು ಎಂಟ್ರೋಫಿ ವೆನ್ ಐಸ್ ಮೆಲ್ಟ್ಸ್ ಟು ಲಿಕ್ವಿಡ್ ವಾಟರ್, ಫಸ್ಟ್ ಕ್ವಶನ್. ನೆಕ್ಸ್ಟ್, ಡಿಫೈನ್ ಎಂಥಾಲ್ಪಿ ಆಫ್ ಫಾರ್ಮೇಷನ್, ಥರ್ಡ್ ಕ್ವಶನ್. ಫೋರ್ತ್ ಕ್ವಶನ್, ಫಿಫ್ತ್ ಕ್ವಶನ್, ಡಿಫೈನ್ ಎಂಥಾಲ್ಪಿ ಆಫ್ ಸಲ್ಯೂಷನ್. ಫೆಬ್ರವರಿ 2013ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳು. ಸೊ ಕಮಿಂಗ್ ಟು ಮೇ 2013, ಮತ್ತು ಅದೇ ಕ್ವಶನ್ ರಿಪೀಟ್ ಆಗ್ತಿದೆ ನೋಡಿ. ಮತ್ತೆ ಎಂಟ್ರೋಫಿ ಕೇಳಿದ್ದಾರೆ,
ಹೌದಲ್ಲ ಎಸ್ ಸೆಕೆಂಡ್ ಕ್ವಶನ್ ಥರ್ಡ್ ಕ್ವಶನ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಡಿಫೈನ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇದೆ ನೋಡಿ ಇಲ್ಲಿ ಕರೆಕ್ಟ್ ಇದೆಲ್ಲ ವಿದ್ಯಾರ್ಥಿಗಳೇ ನೋಡ್ತಾ ಇದ್ದೀರಲ್ಲ ಸೊ ಕಮಿಂಗ್ ಟು ಫೆಬ್ರವರಿ 2014 ಅಲ್ಲಿ ಕೇಳಲಾಗಿರುವ ಪ್ರಶ್ನೆಗಳಿವೆಲ್ಲವೂ ಎಸ್ ಬರ್ಕೋತಿದ್ದೀರಲ್ಲ ಅಬ್ಸರ್ವೇಷನ್ ಮಾಡ್ತಾ ಇದ್ದೀರಲ್ಲ ಓಕೆ ನೆಕ್ಸ್ಟ್ ಮೇ 2014 ಕ್ಯಾಲ್ಕುಲೇಟ್ ದ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಲಿಕ್ವಿಡ್ ಬೆಂಜಿನ್ ಫ್ರಾಮ್ ದ ಫಾಲೋವಿಂಗ್ ಡಾಟಾ ಎಸ್ ಓಕೆ ಇದೇ ಮೇ 2014 ಅಲ್ಲಿ ಮತ್ತೆ ಕ್ವಶನ್ಸ್ಗಳು ಯಾವ ರೀತಿ ರಿಪೀಟ್ ಆಗಿದೆ ನೋಡಿ ಇದೆ ಮೇ 2014 ಅಲ್ಲಿ ಮತ್ತೆ ಕೇಳಿರ್ತಕ್ಕಂಥ ಕ್ವಶನ್ಸ್ ನೆಕ್ಸ್ಟ್ ಪಾರ್ಟ್ ಇದು ಓಪನ್ ಸಿಸ್ಟಮ್ ಅಂದ್ರೇನು ಕ್ಲೋಸ್ಡ್ ಸಿಸ್ಟಮ್ ಅಂದ್ರೇನು ಐಸೋಲೇಟೆಡ್ ಸಿಸ್ಟಮ್ ಅಂದ್ರೇನು ಎಂಟ್ರಾಫಿ ಅಂದ್ರೇನು ದೆನ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂದ್ರೇನು ಅದಕ್ಕೊಂದು ಎಕ್ಸಾಂಪಲ್ ಕೊಡು ಅಂತ ಹೇಳಿದ್ದಾರೆ ಹೌದಲ್ಲ ನೆಕ್ಸ್ಟ್ ಫೆಬ್ರವರಿ 2015 ಅಲ್ಲಿ ಕೇಳಿರ್ತಕ್ಕಂಥ ಫಸ್ಟ್ ಕ್ವಶನ್ ಸೆಕೆಂಡ್ ಕ್ವಶನ್ ಥರ್ಡ್ ಕ್ವಶನ್ ಫೋರ್ತ್ ಕ್ವಶನ್ ನೆಕ್ಸ್ಟ್ ಮೇ 2015 ಫೆಬ್ರವರಿ 2016 ಕ್ವಶನ್ಸ್ಗಳು ಅಟ್ಲೀಸ್ಟ್ ಸ್ಕ್ರೀನ್ಶಾಟ್ ಆದರೂ ತಗೊಳ್ಳಿ ನಿಮಗೆ ಹೆಲ್ಪ್ ಆಗ್ತದೆ ಎಸ್ ಸೊ ನೆಕ್ಸ್ಟ್ ಓಕೆ ಸೊ ಮೇ 2015 ಆ್ಯಂಡ್ ಫೆಬ್ರವರಿ 2016 ಓಕೆ ಸೊ ಇವು ವಿದ್ಯಾರ್ಥಿಗಳು ಏನಂದರೆ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಇನ್ ಅ ಮಿಡ್ ಟರ್ಮ್ ಎಕ್ಸಾಮ್ ಆ್ಯಸ್ ವೆಲ್ ಆ್ಯಸ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಸೊ ದಯವಿಟ್ಟು ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಪ್ರ್ಯಾಕ್ಟೀಸ್ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ಚಿಲ್ಡ್ರನ್